ಮಂಡ್ಯ ಜಿಲ್ಲೆ ರಾಜಕಾರಣನೇ ತೆಗೆದುಕೊಳ್ಳೋದಾದರೆ ಈಗ 1994 ದೇವೇಗೌಡರು ಮುಖ್ಯಮಂತ್ರಿ ಆಗ್ತಾರೆ ಅಂತೇಳಿ 8 ಸ್ಥಾನ ಗೆದ್ದರು 9ರಲ್ಲಿ, ಒಂದು ಪಕ್ಷೇತರ ಅಭ್ಯರ್ಥಿ ಗೆದ್ದಿದ್ದರು. ನಂತರ 2004 ಕೃಷ್ಣಾವೆಲ್ಲ 2004 1999 ಎಸ್ ಎಂ ಕೃಷ್ಣ ಅವ್ರಿಗೆ ಒಂದು ಅವಕಾಶ ಬರುತ್ತೆ ಅಂತೇಳಿ ಅವತ್ತು ಸಹ 8 ಸ್ಥಾನ ಗೆಲ್ಲಿಸ್ಕೊಟ್ರು ಮಂಡ್ಯ ಜಿಲ್ಲೆ ಜನ, ನಮ್ಮವರೊಬ್ಬರು ಮುಖ್ಯಮಂತ್ರಿ ಆಗಲಿ ಅಂತ. ಅದು ಈ ಜಿಲ್ಲೆಯ ಜನರ ಒಂದು ಸ್ವಾಭಿಮಾನದೊಂದೇ ಅಲ್ಲ, ಅಭಿಮಾನ. ಇವತ್ತು ಈ ಚುನಾವಣೆ ಇದೆಯಲ್ಲ, ನಮ್ಮ ಸ್ವಯಂಕೃತ ಅಪರಾಧನ ಸೋತಿದ್ದೀವಿ, ನಮ್ಮ ಸ್ವಯಂಕೃತ ಅಪರಾಧ. ಜನ ನಮ್ಮನ್ನು ಕೈ ಬಿಟ್ಟಿಲ್ಲ ಈ ಚುನಾವಣೆಯಲ್ಲಿ. ಏನು ಸರ್ ಎಂತ ಮಂಡ್ಯ ಅದು ಬೇಡ, ಹೊರಗಡೆ ಚರ್ಚೆ ಬಿಡ, ನಾವು ಪಾರ್ಟಿ ಆಂತರಿಕವಾಗಿ ನಾವು ಚರ್ಚೆ ಮಾಡ್ಕೊತೀವಿ. ಅದರಿಂದ ಇವರಿಗೆ ಇದೇನು ಶಾಶ್ವತವಾಯಿತು? ಏನು ಜೆ ಡಿ ಎಸ್ ಮುಗಿಸೇಬಿಟ್ಟವ್ರ? ಇನ್ನೂ ಬದುಕಿರ್ತೀವಿ, ಭಗವಂತ ಇನ್ನೂ ಆಯಸ್ಸು ಕೊಟ್ಟಿರ್ತಾನೆ, ಮುಂದಿನ ದಿನಗಳು ಗೊತ್ತಾಗುತ್ತೆ ಏನು ಅಂತೇಳಿ. ಆದರೆ ಈ ದುರಂಕಾರದ ಮಾತು ಬಿಟ್ಟು ಪ್ರಾಮಾಣಿಕವಾಗಿ ನಡ್ಕೊಳ್ಳಿ. ನನ್ನ ಪ್ರಾಮಾಣಿಕತೆ ಬಗ್ಗೆ ಚರ್ಚೆ ಮಾಡೋಕ್ಕೆ ನಿಮ್ಮ ಹತ್ರ ಏನೈತೆ? ನನ್ನ ಜೊತೇಲಿ ಇದ್ದರೆ ಹೌದು, ನಾವು ಅವ್ರ ಜೊತೇಲಿ ಇದ್ದೋ ಅಂತ ನಿಮ್ಮ ಕಾಲದಲ್ಲಿ ವರ್ಗಾವಣೆ ಆಗಿಲ್ವಾ ಅಂತಾರೆ. ನನ್ನ ಕಾಲದಲ್ಲಿ ವರ್ಗಾವಣೆ ಮಾಡಿದ್ದು ನಿಜ, ಎಲ್ಲ ಸರ್ಕಾರದಲ್ಲೂ ಸ್ವಾತಂತ್ರ್ಯ ಬಂದು 75 ವರ್ಷದಿಂದ ವರ್ಗಾವಣೆ ನಡೀತಾನೆ ಇವೆ. ಈಗಿನ ವರ್ಗಾವಣೆಗೂ ನನ್ನ ಕಾಲದ ವರ್ಗಾವಣೆಗೂ ವ್ಯತ್ಯಾಸ ಇದೆ. ಈಗ ನಾನು ಹಲವಾರು ಬಾರಿ ಹೇಳಿಲ್ವ, ವಿಧಾನಸಭೆ ಕಲಾಪದಲ್ಲೇ ಹೇಳಿದೆ, ನಾನು 18ರಲ್ಲಿ ಮುಖ್ಯಮಂತ್ರಿ ಆದಾಗ ಬಿ ಡಿ ಎ ಕಮಿಷನರ್ ಆಗೋದಕ್ಕೆ 15 ಕೋಟಿ ಯಾರೋ ಒಬ್ಬರು ಎಮ್ ಎಲ್ ಮುಖಾಂತರ ಬಂದರು, ಎಮ್ ಎಲ್ ಎ ತಂದರು ಸರ್ ಹವಾಲ್ನ. ಒಂದೇ ಮಾತು ಹೇಳಿದೆ ನಾನು, ಇವನು ನನಗೆ 15 ಕೋಟಿ ಕೊಟ್ಟ ಅಧಿಕಾರಿ ಬಿ ಡಿ ಎ ಕಮಿಷನರಾಗಿ ಬರೋನು, ಬಿ ಡಿ ಎ ಪರಿಸ್ಥಿತಿ ಏನಾಗುತ್ತಪ್ಪ ಅಂತ ಹೇಳಿ. ನನ್ನ ಸರ್ಕಾರ ತೆಗೆದ ಮೇಲೆ ಬಿ ಜೆ ಪಿ ಅಧಿಕಾರಿಗೆ ಬಂದ 24 ಗಂಟೆಲಿ ಅದೇ ಅಧಿಕಾರಿನೇ ಅದೇ ಪೋಸ್ಟಿಂಗೇ ಕೊಟ್ಕೊಂಡ್ರು. ನಮಸ್ಕಾರ. ಇವತ್ತು ಇದಕ್ಕೆಲ್ಲ ನಾನು ಅಂಜಲ್ಲ, ಇದಕ್ಕಿಂತ ಕಷ್ಟ ದಿನಗಳು ನೋಡಿದ್ದೀವಿ. ಮೊದಲು ಇವತ್ತೇನು ಅಧಿಕಾರ ಇದೆ, ರೈತರ ಸಮಸ್ಯೆ ನೋಡಿ, ರೈತರ ಪರಿಸ್ಥಿತಿಗಳೇನಾಗಿದೆ, ರೈತನಿಗೆ ಯಾವ ರೀತಿ ಉಳಿಸ್ಬೇಕು ಇವತ್ತು ಅದ್ರ ಕಡೆ ಗಮನ ಕೊಟ್ಕೊಳ್ರಪ್ಪ. ನೀವೇ ಹೇಳ್ಕೊಂಡಿದ್ದೀರಿ, ಈಗ 130 ತಾಲೂಕಿನಲ್ಲಿ ಬರ ಪರಿಸ್ಥಿತಿ ಇದೆ ಇದೆಲ್ಲ ಹೇಳ್ಕೊಂಡಿದ್ದೀರಿ. ಬರ ಪರಿಸ್ಥಿತಿ ಬಂದರೆ ರೈತರಿಗೆ ಬರ ಪರಿಸ್ಥಿತಿ ಪರಿಹಾರ ಸಿಗೋದಿಲ್ಲ, ಬರದೇಶರಲ್ಲೂ ದುಡ್ಡುಡಿಯ ಕಾರ್ಯಕ್ರಮಗಳು ನಡೆದೋಯ್ತವೆ. ಅದಾಗ್ದಂಗೆ ಒಳ್ಳೆ ಎಚ್ಚರಿಕೆ ವಹಿಸ್ಕೊಂಡು ಕೆಲಸ ಮಾಡ್ಕೊಳ್ರಪ್ಪ ಅಂತ ಹೇಳ್ತೀನಿ.